ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ನಾಲಿಗೆ ಹರಿಬಿಟ್ಟಿದ್ದಾರೆ. ಸಿಎಂ ವಿರುದ್ಧ ಕೊಲೆ ಆರೋಪವನ್ನ ಮಾಡಿದ್ದಾರೆ ಶಾಸಕ ಹರೀಶ್ ಪೂಂಜಾ. 24 ಹಿಂದೂ ಕಾರ್ಯಕರ್ತರನ್ನ ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ ಅಂತ ಶಾಸಕ ಹೇಳಿದ್ದಾರೆ. ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಸತ್ಯಜಿತ್ ಸುರತ್ಕಲ್ ಎಂಬ ಹಿಂದೂ ನಾಯಕ ಕೈ ಪರ ಪ್ರಚಾರ ಮಾಡ್ತಿದ್ದಾರೆ. 24 ಜನರನ್ನ ಹತ್ಯೆ ಮಾಡಿದಂತಹ ಸಿದ್ದರಾಮಯ್ಯಗೆ ನೀವು ಓಟ್ ಕೇಳಿದಿರಿ, ಬಜರಂಗದಳ ಬ್ಯಾನ್ ಮಾಡ್ತೇವೆ ಅಂದವರ ಪರ ಓಟ್ ಕೇಳಿದಿರಾ ಅಂತ ಹೇಳಿದ್ದಾರೆ. ನಿಮ್ಮದು ಯಾವ ರೀತಿಯ ಹಿಂದುತ್ವ ಅಂತ ಜನ ಕೇಳ್ತಾ ಇದ್ದಾರೆ ಅಂತ ಶಾಸಕ ಹೇಳಿದ್ದಾರೆ. ಶಾಸಕರ ವಿರುದ್ಧ ಇದೀಗ ದೂರು ದಾಖಲಿಸಲಿಕ್ಕೆ ಕೈ ಕಾರ್ಯಕರ್ತರು ಮುಂದಾಗಿದ್ದಾರೆ. ಅವರು ಹೇಳಿದಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ದೂರು ದಾಖಲಿಸಲಿಕ್ಕೆ ಇದೀಗ ಕೈ ಕಾರ್ಯಕರ್ತರು ಮುಂದಾಗಿದ್ದಾರೆ. ಯಾನು ಹಿಂದುತ್ವಕ್ಕೆ ದ್ರೋಹ ಮಲ್ತಿತ್ತು ನಾನು ಸತ್ಯನ ಹೀರ್ಭತದ ಮೂಲು ಹರೀಶ್ ಪೂಂಜನ ಸೋಪಾಯರ ಪ್ರಯತ್ನ ಮಲ್ಪುನೇನು ಯಾನು ಒತ್ತೊಂದ್ವೆ. ಯಾನು ಹಿಂದುತ್ವದ ಸಿದ್ಧಾಂತನೇ ಯಾನು ಬಿಡ್ತೇ ಅಂದಾಂಡ ಈ ರೀ ಮೂಲು ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಾಡಲಿ ಅಂತ ಪಂಡಿದಾಣ ಯಾನು ಎತ್ತೊಂದ್ವೆ. ಸತ್ಯಣ್ಣ ಎರಡೊಂಜಿಕೇನ್ವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟು ಕೇಂದ್ರತ ಬಜರಂಗದಳನ್ನು ಬ್ಯಾನ್ ಮಲ್ಪ ಅಂತ ಬಂದ ಚಿತ್ನ ಕಾಂಗ್ರೆಸ್ಗೆ ಇರು ಓಟು ಕೇಂದ್ರತ ಇನ್ನು ಬೆಳ್ತಂಗಡಿದ ತಾಲೂಕದ ಜನಕ್ಕೇನೊಂದುಲ್ಲೇರಿ. ಸತ್ಯಣ್ಣ ಇರ್ನಂದು ವಾನಮ್ಯದ ಹಿಂದುತ್ವ ಅಂದ ಪನ್ಪುನೇನ ಜನಕ್ಕೇನೊಂದುಲ್ಲೇರಿ ಜನ ಇನಿ ಎಂಕನೆಕ್ಕೆ ಸತ್ಯಣ್ಣ ಉತ್ತರ ಕೊರಡು. ಯಾನು ವಾ ಹಿಂದುತ್ವದ ತಪ್ಪು ಮಲ್ತಿದೆ ಅಂತ ಪನ್ಪುನೇಕ್ಕೆ ಇನ್ನು ಸತ್ಯಣ್ಣ ಉತ್ತರ. ಯಾನು ಹಿಂದುತ್ವಕ್ಕೆ ದ್ರೋಹ ಮಲ್ತಿತ್ತು ನಾನು ಸತ್ಯಣ್ಣ ಈರ್ಭತದ ಮೂಲು ಹರೀಶ್ ಪೂಂಜನ ಸೋಪಾಯರ ಪ್ರಯತ್ನ ಮಲ್ಪುನೇನು ಯಾನು ಒತ್ತೊಂದ್ವೆ. ಯಾನು ಹಿಂದುತ್ವದ ಸಿದ್ಧಾಂತನೇ ಯಾನು ಬಿಡ್ತೇ ಅಂದಾಂಡ ಈ ರೀ ಮೂಲು ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಾಡಲಿ ಅಂತ ಪಂಡಿದಾಣ ಎತ್ತೊಂದ್ವೆ. ಸತ್ಯಣ್ಣ ಎರಡೊಂಜಿಕೇನ್ವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟು ಕೇಂದ್ರತ ಬಜರಂಗದಳನ್ನು ಬ್ಯಾನ್ ಮಲ್ಪ ಅಂತ ಬಂದ ಚಿತ್ನ ಕಾಂಗ್ರೆಸ್ಗೆ ಇರು ಓಟು ಕೇಂದ್ರತ ಇನ್ನು ಬೆಳ್ತಂಗಡಿದ ತಾಲೂಕದ ಜನಕ್ಕೇನೊಂದುಲ್ಲೇರಿ. ಸತ್ಯಣ್ಣ ಇರ್ನಂದು ವಾನಮ್ಯದ ಹಿಂದುತ್ವ ಅಂತ ಪನ್ಪುನೇನು ಜನಕ್ಕೇನೊಂದುಲ್ಲೇರಿ ಜನ ಇನಿ ಎಂಕನೆಕ್ಕೆ ಸತ್ಯಣ್ಣ ಉತ್ತರ ಕೊರಡು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಬಿಜೆಪಿಯ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ, ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ. ಏನೆಲ್ಲ ಹೇಳಿದಾರೆ ಅವರು, ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ರೀತಿಯಾದಂತಹ ಒಂದು ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ? ಸಂತೋಷ್, ಇದೊಂದು ವಿಚಾರ, ಈ ಒಂದು ವಿಚಾರವನ್ನ ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ಇವರು ಪ್ರಸ್ತಾಪ ಮಾಡಿರುವಂತದ್ದು. ಒಂದು ಚುನಾವಣೆಯಲ್ಲಿ ಬರೀ ಅವರು ಗೆದ್ದಿದ್ದಾರೆ, ಗೆದ್ದಂತ ಒಂದು ಅಭಿನಂದನಾ ಸಮಾರಂಭ, ಆ ಒಂದು ಸಮಾರಂಭದಲ್ಲಿ ಈ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸೊ ಏನಾಗಿತ್ತು, ಈ ಹರೀಶ್ ಪೂಂಜಾರವರ ವಿರುದ್ಧ ಕೆಲವೊಂದಿಷ್ಟು ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಂತ ಕೆಲವು ನಾಯಕರು ಪ್ರಚಾರವನ್ನ ಮಾಡಿದ್ದಾರೆ. ಈ ವಿಚಾರವಾಗಿ ಅವರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು ಆ ಒಂದು ವೇದಿಕೆಯಲ್ಲಿ ತಮ್ಮ ಭಾಷಣದ ಮೂಲಕ. ಅಸಮಾಧಾನವನ್ನ ಹೊರಹಾಕುವ ಸಂದರ್ಭದಲ್ಲಿ ತಾವು ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪರ ಪ್ರಚಾರವನ್ನ ಮಾಡಿದ್ಯಾ, ಈ ಒಂದು ಪ್ರಶ್ನೆಯನ್ನ ಹಿಂದೂ ಕಾರ್ಯಕರ್ತರಿಗೆ ಇವರು ಮಾಡಿರುವಂತದ್ದು. ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂತ ಸಂದರ್ಭ ಸಿದ್ದರಾಮಯ್ಯನವರು 24 ಹಿಂದೂ ಕಾರ್ಯಕರ್ತರನ್ನ ಕೊಲೆ ಮಾಡಿದ್ದಾರೆ ಅಂತವರಿಗೆ ನೀವು ಪ್ರಚಾರವನ್ನ ಮಾಡಿದ್ದೀರಾ, ಬಜರಂಗ ದಳವನ್ನ ಬ್ಯಾನ್ ಮಾಡುವಂತ ಕಾಂಗ್ರೆಸ್ ಪರವಾಗಿ ನೀವು ಯಾವ ರೀತಿ ಪ್ರಚಾರವನ್ನ ಮಾಡಿದ್ದೀರಾ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಆರೋಪವನ್ನ, ಗುರುತರವಾದಂತಹ ಆರೋಪವನ್ನ, ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರುವಂತದ್ದು, ಒಂದು ಸೂಕ್ಷ್ಮ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಶಾಸಕರಾಗಿರುವಂತಹ ಹರೀಶ್ ಪೂಂಜಾರ. ಅಂದ್ರೆ ಸಿದ್ದರಾಮಯ್ಯನವರು 24 ಹಿಂದೂ ಕಾರ್ಯಕರ್ತರನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂತಹ ಸಿದ್ದರಾಮಯ್ಯನವರಿಗೆ ನೀವು ಯಾವ ರೀತಿ ಮತ ಕೇಳಿದ್ದೀರಾ ಅಥವಾ ಅವರ ಪರ ಯಾವ ರೀತಿ ಪ್ರಚಾರವನ್ನ ಮಾಡಿದ್ದೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡಿರುವಂತ ಸಂತೋಷ್. ಅಲ್ಲ, ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾರ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ, ಯಾರು ಯಾರಿಗೆ ಓಟ್ ಹಾಕ್ತಾರೆ, ಈಗ ಶಾಸಕರನ್ನ ಕೇಳಿ ಅದನ್ನೆಲ್ಲ ಮಾಡ್ಲಿಕ್ಕೆ ಆಗತ್ತಾ? ಆದ್ರೆ ಸಾಮಾಜಿಕ ಸ್ವಾಸ್ಥ್ಯವನ್ನ ಹಾಳ್ ಮಾಡುವಂತದ್ದು, ದೊಂಬಿ ಎಬ್ಸುವಂತಹ ಕೆಲಸಕ್ಕೆ ಹರೀಶ್ ಪೂಂಜಾ ಅವರು ಏನಾದ್ರೂ ಮುಂದಾಗ್ತಾ ಇದ್ದಾರಾ ಅಂತ? ಖಂಡಿತವಾಗ್ಲೂ ಸಂತೋಷ್, ಯಾಕಂದ್ರೆ ಈಗ ಅಲ್ಲಿ ಅವರು ಬಿಜೆಪಿ ಪಕ್ಷದಿಂದ ಅವರು ಶಾಸಕರಾಗಿದ್ದಾರೆ, ಆದ್ರೆ ಅವರು ಬೆಳ್ತಂಗಡಿ ಭಾಗಕ್ಕೆ ಅವರು ಶಾಸಕರಾಗಿರುವಂತದ್ದು. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಹಿಂದುತ್ವ ಅಥವಾ ಹಿಂದೂ ವಿಚಾರಧಾರೆಗಳನ್ನುವಂಥದ್ದು ಕೇವಲ ಬಿಜೆಪಿಗೆ ಮಾತ್ರ ಇರುವಂತದ್ದು, ಸೀಮಿತವಾಗಿರುವಂತದ್ದು, ಅಥವಾ ಅಲ್ಲಿನ ಶಾಸಕರು ಅದನ್ನ ಗುತ್ತಿಗೆ ಪಡೆದುಕೊಂಡಿದ್ದಾರೆ ಗೊತ್ತಿಲ್ಲ. ಆದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಭಾರತದ ಸಂವಿಧಾನ ಏನೊಂದು ಹಕ್ಕು ಕೊಟ್ಟಿದೆ, ಈ ಪ್ರಚಾರವನ್ನ ಈ ಯಾರೆಲ್ಲ ಯಾರ ವಿರುದ್ಧ ಇವರಿಗೆ ಹರಿಹರಿದ್ದಾರೆ, ಅವ್ರು ಯಾರು ಪ್ರಚಾರವನ್ನ ಮಾಡಿದ್ರು ಕೂಡ ಪ್ರಚಾರ ಮಾಡುವಂತ ಹಕ್ಕಿದೆ. ಅವರವರ ಸಿದ್ಧಾಂತದ ಅನುಗುಣವಾಗಿ ಅವರವರಿಗೆ ಬೇಕಾದ ರೀತಿಯಲ್ಲಿ ಪ್ರಚಾರವನ್ನ ಮಾಡುವಂತ ಹಕ್ಕಿದೆ.
ಸೊ ಇದನ್ನ ಶಾಸಕರು ಪ್ರಶ್ನೆ ಮಾಡಿದ್ರು. ಈಗ ಸದ್ಯ ಈ ಒಂದು ಪೊಲಿಟಿಕ್ಸ್ ಇಲ್ಲಿ ನಡೀತಾ ಇರುವಂತಹ ಈಗ ಪುತ್ತೂರಿನಲ್ಲಿ ಯಾವ ರೀತಿ ಒಂದು ಘಟನೆಗಳು ನಡೀತಾ ಇದೆ ನಾವು ನೋಡ್ತಾ ಇದ್ವಿ. ಈಗ ಅದು ಬೆಳ್ತಂಗಡಿ ಕೂಡ ವ್ಯಾಪಿಸ್ತಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಯಾವ ಮೂರು ವ್ಯಕ್ತಿಗಳ ವಿರುದ್ಧ ಶಾಸಕರು ಅಸಮಾಧಾನವನ್ನ ಹೊರಹಾಕಿದ್ದಾರೋ ಆ ಮೂರು ವ್ಯಕ್ತಿಗಳು, ಒಬ್ರು ಮಹೇಶ್ ತಿಮರೋಡಿ, ಸತ್ಯಜಿತ್ ಸುರತ್ಕಲ್ ಹಾಗೂ ಪ್ರವೀಣ್ ಬಾಲ್ಕೆ, ಈ ಹಿಂದೆ ಅಥವಾ ಈಗಲೂ ಕೂಡ ಹಿಂದೂ ಸಂಘಟನೆಗಳಲ್ಲಿ ಹಿಂದುತ್ವದ ವಿಚಾರವಾಗಿ ಅನೇಕ ಹೋರಾಟಗಳಲ್ಲಿ ಭಾಗಿಯಾದಂತವರು. ಸೊ ಇವರ ಹಿಂದುತ್ವದ ವಿಚಾರಧಾರೆಯನ್ನ ಈಗ ಸದ್ಯ ಹರೀಶ್ ಪೂಂಜಾ ಪ್ರಶ್ನೆ ಮಾಡಿದ್ದಾರೆ. ಅದರೊಂದಿಗೆ ಸಿದ್ದರಾಮಯ್ಯನವರ ವಿಚಾರವಾಗಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗ ಸದ್ಯ ಇದು ಬಹಳ ಚರ್ಚೆ ಆಗ್ತಾ ಇದೆ. ಈಗ ಶಾಸಕರ ಹೇಳಿಕೆ ಬಗ್ಗೆ ಕೂಡ ಬಹಳ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಒಬ್ಬ ಜವಾಬ್ದಾರಿಯುತ ಶಾಸಕನಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಕೆಲವು ಸಂದರ್ಭಗಳಲ್ಲಿ ವಿವಾದಾತ್ಮಕ ಹೇಳಿಕೆ, ಬಾಲಿಶ ಹೇಳಿಕೆಗಳನ್ನು ಅವರು ನೀಡ್ತಾ ಇದ್ದಾರೆ ಅನ್ನುವಂಥ ವಿಚಾರವಾಗಿ ಕೂಡ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಸಂತೋಷ್, ಕಳೆದ ಬಾರಿ ಕೂಡ ನಾವು ಗಮನಿಸಬಹುದು, ನಂಗೆ ಮುಸಲ್ಮಾನರ ವೋಟ್ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನ ನೀಡಿ ವಿವಾದವನ್ನು ಸೃಷ್ಟಿ ಮಾಡಿದ್ದು. ಈಗ ಸದ್ಯ ಈ ಒಂದು ಹೇಳಿಕೆ ಕೂಡ ವಿವಾದಾತ್ಮಕವಾಗಿರುವಂತದ್ದು. ಈಗ ಸದ್ಯ ಇದರ ವಿರುದ್ಧ ಈಗ ಒಂದು ಟಗ್ ಆಫ್ ವಾರ್, ಆರೋಪ ಪ್ರತ್ಯಾರೋಪಗಳು, ಟೀಕೆ ಪ್ರತಿಕ್ರಿಯೆಗಳು ನಡೀತಾ ಇದೆ. ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. ಸತ್ಯ ಈರ್ಭತದ ಮೂಲು ಹರೀಶ್ ಪೂಂಜಾನ ಸೋಪಾಯರ ಪ್ರಯತ್ನ ಮಲ್ಪನೆ ಯಾನ್ ಹಿಂದುತ್ವ ದ್ರೋಹ ಮಲ್ತಿತ್ತಂದಾಂಡ ಸತ್ಯ ಈರ್ಭತದ ಮೂಲು ಹರೀಶ್ ಪೂಂಜಾನ ಸೋಪಾಯರ ಪ್ರಯತ್ನ ಮಲ್ಪನೆ ಅನ್ನುವತ್ತೊಂದುವೆ ಯಾನ್ ಹಿಂದುತ್ವದ ಸಿದ್ಧಾಂತನೆ ಯಾನ್ ಬಿಡ್ತೆ ಅಂದಾಂಡ ಈರ್ ಮೂಲು ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಾಡ್ಲೆ ಎಂದು ಪಂಡಿದಾಣೆ ಯಾನ್ ಎತ್ತೊಂದುವೆ ಸತ್ಯಣ್ಣ ಎರಡೊಂಜಿಕೇನುವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ತ ಸಿದ್ದರಾಮಯ್ಯ ಓಟು ಕೇಂಡರತ ಭಜರಂಗ ದಳನ ಬ್ಯಾನ್ ಮಲ್ಪ ಎಂದು ಬಂದಂಚಿದ್ನ ಕಾಂಗ್ರೆಸ್ ಗೀರು ಓಟು ಕೊಂಡ್ಕೇಂಡರತ ಇನ್ನು ಬೆಳ್ತಂಗಡಿದ ತಾಲೂಕದ ಜನಕೇನೊಂದುಲ್ಲೀರಿ ಸತ್ಯಣ್ಣ ಇರ್ನಂದು ವಾನಮ್ಯದ ಹಿಂದುತ್ವ ಅಂದ ಪನ್ಪುನ ಜನಕೇನೊಂದುಲ್ಲೀರಿ ಜನ ಇನಿ ಎಂಕನೆಕ್ಕೆ ಸತ್ಯಣ್ಣ ಉತ್ತರ ಕೊರಡು ಯಾನ್ ವಾ ಹಿಂದುತ್ವದ ತಪ್ಪು ಮಲ್ತದೆ ಅಂತ ಪನ್ಪುನಕ್ಕೆ ಇನ್ನು ಸತ್ಯಣ್ಣ ಉತ್ತರ ಯಾನ್ ಹಿಂದುತ್ವಕ್ಕೆ ದ್ರೋಹ ಮಲ್ತಿತ್ತಂದಾಂಡ ಸತ್ಯಣ್ಣ ಇರ್ಭತದ ಮೂಲು ಹರೀಶ್ ಪೂಂಜಾನ ಸೋಪಾಯರ ಪ್ರಯತ್ನ ಮಲ್ಪುನೆ ಅನ್ನುವತ್ತೊಂದುವೆ ಯಾನ ಹಿಂದುತ್ವದ ಸಿದ್ಧಾಂತನೆ ಯಾನ್ ಬಿಡ್ತೆ ಅಂದಾಂಡ ಈರ ಮೂಲು ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಾಡ್ಲೆ ಎಂದು ಪಂಡಿದಾಣೆ ಯಾನ್ ಎತ್ತೊಂದುವೆ ಸತ್ಯಣ್ಣ ಎರಡೊಂಜಿಕೇನುವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ತ ಸಿದ್ದರಾಮಯ್ಯ ಓಟು ಕೇಂಡರತ ಭಜರಂಗ ದಳನ ಬ್ಯಾನ್ ಮಲ್ಪ ಎಂದು ಬಂದಂಚಿದ್ನ ಕಾಂಗ್ರೆಸ್ ಗೀರು ಓಟು ಕೊಂಡ್ಕೇಂಡರತ ಇನ್ನು ಬೆಳ್ತಂಗಡಿದ ತಾಲೂಕದ ಜನಕೇನೊಂದುಲ್ಲೀರಿ ಸತ್ಯಣ್ಣ ಇರ್ನಂದು ವಾನಮ್ಯದ ಹಿಂದುತ್ವ ಅಂದ ಪನ್ಪುನ ಜನಕೇನೊಂದುಲ್ಲೀರಿ ಜನ ಇನಿ ಎಂಕನೆಕ್ಕೆ ಸತ್ಯಣ್ಣ ಉತ್ತರ ಕೊರಡು ಯಾನ್ ವಾ ಹಿಂದುತ್ವದ ತಪ್ಪು ಮಲ್ತದೆ ಅಂತ ಪನ್ಪುನಕ್ಕೆ ಇನ್ನು ಸತ್ಯಣ್ಣ ಯಾನ್ ಹಿಂದುತ್ವಕ್ಕೆ ದ್ರೋಹ ಮಲ್ತಿತ್ತಂದಾಂಡ ಸತ್ಯಣ್ಣ ಇರ್ಭತದ ಮೂಲು ಹರೀಶ್ ಪೂಂಜಾನ ಸೋಪಾಯರ ಪ್ರಯತ್ನ ಮಲ್ಪುನೆ ಅನ್ನುವತ್ತು. ಇದು ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅವರು ಕೊಟ್ಟಿರುವಂತಹ ವಿವಾದಾತ್ಮಕ ಹೇಳಿಕೆ. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಓಟ್ ಹಾಕ್ಬೇಡಿ, ನನಗೆ ಅವರು ಓಟ್ ಹಾಕ್ಬೇಡಿ, ಅದು ಯಾರು ಚುನಾವಣೆಗೆ ನಿಂತಿರ್ತಾರೆ ಆ ಅಭ್ಯರ್ಥಿಗಳಿಗೆ ಬಿಟ್ಟಿರುವಂಥದ್ದು. ಆದರೆ ಯಾರು ಯಾರಿಗೆ ಓಟ್ ಹಾಕ್ತಾರೆ, ಯಾರು ಯಾರಿಗೆ ಹೋಗಿ ಪ್ರಚಾರವನ್ನು ಮಾಡ್ತಾರೆ, ಯಾರ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ, ಅದನ್ನು ಹೇಳಲಿಕ್ಕೆ ಅವ್ರು ಯಾರು ಹಾಕ್ತಾರೆ ಏನು. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಏನು ಆಸಕ್ತಿ ಇಲ್ಲ, BJP ಬಗ್ಗೆ ಪ್ರಚಾರ ಮಾಡುವ ಆಸಕ್ತಿ ನನಗೇನು ಇಲ್ಲ, ಅರ್ಥ ಆಯ್ತಲ್ಲ. ನಾನು ಆ ದಿವಸ ಇರೋ ಅವರು ಅಷ್ಟಿದ್ರೆ ಅವ್ರು ಬಂದು ಕೇಳಲ್ಲ, ಧರ್ಮಸ್ಥಳಕ್ಕೆ ಬಂದು ಕರೆಕ್ಟಾಗಿ ಅವ್ರು ಹೇಳಲ್ಲ. ಅವರ ಊರಿನ ಒಡೆಯ ಅಲ್ಲ, ಅವನು ಆ ಊರಿನ MLA ಅಲ್ಲ. ಅಲ್ಲಿ ಬಂದು ಕೇಳಿ, ಅಲ್ಲಿ ಬಂದು ಹೇಳಿ, ನಾನು ಬರಲಿಕ್ಕೆ ರೆಡಿ ಇದ್ದೇನೆ, ಅವನ ಊರಿಗೆ ಬರಲಿಕ್ಕೆ ರೆಡಿ ಇದ್ದೇನೆ. ನಾನು ಕಾಂಗ್ರೆಸ್ಸಿನ ಪರವಾಗಿ ಪ್ರಚಾರ ಮಾಡಿದ್ದೇನೆಂದು ಹೇಳು. ಯಾರು ಅವನ ಚೇಲಾಗಳು ಹೇಳಿದಾರಂತ ಅವನು ಹೇಳುವುದಲ್ಲ. ಅದು ಆ ಥರ ಅವನಿಗೊಂದು ಜವಾಬ್ದಾರಿ ಉಂಟು, ಅವನು MLA, ಅವನು ಇಲ್ಲಿದ್ದು ಜವಾಬ್ದಾರಿ ಇಲ್ವ ಅವನಿಗೆ? ಹೇಳಬೇಕು, ಅವನು ಕೇಳಬೇಕು. ಒಟ್ಟಾರೆ ಬಾಕಿಯವರು ಹೇಳಿದಾಗೆ ಅವನು ಕೇಳಿ ನಮ್ಮ ಹತ್ರ ಇದರ ಬಗ್ಗೆ ಸಾರ್ವಜನಿಕವಾಗಿ ಹೇಳುವುದಲ್ಲ. ಮತ್ತು ನನ್ನ ಹಿಂದುತ್ವ ಏನಂದು ಅವನಿಗಿಂತ ಅಗತ್ಯ ಏನುಂಟು? ನಾನು ಯಾವುದೇ ಹಿಂದೂ ಸಮಾಜದ ಒಂದು ಹೆಣ್ಣು ಮಗಳಿಗೆ ಮೊಟ್ಟೆ ಬಡಿದು ಹಿಂದುತ್ವ ತೋರಿಸಿದವನಲ್ಲ ನಾನು. ಹಿಂದೂ ವಿರೋಧಿಗಳ ಮಂಡೆ ಹೊಡೆದು ಹಿಂದುತ್ವ ತೋರಿಸಿದವ ನಾನು. ಅರ್ಥ ಆಯ್ತಲ್ಲ. ಅವನು ಅಷ್ಟಿದ್ರೆ ಬರಲಿ ಧರ್ಮಸ್ಥಳಕ್ಕೆ, ನಾನು ಪ್ರಚಾರಕ್ಕೆ ಹೋಗಿದ್ದೇನೆಂದು ಎಲ್ಲಾದರೂ ಹೇಳಿ. ಒಟ್ಟಾರೆ ಯಾರ ಹೇಳಿದಕ್ಕೋಸ್ಕರ ಹೇಳುವುದಲ್ಲ, ಅವನಿಗೆ ಜವಾಬ್ದಾರಿ ಉಂಟು ಅವನಿಗೆ. ಅರ್ಥ ಆಯ್ತಲ್ಲ. ನಮ್ಮ ಹಿಂದುತ್ವ, ನಾವು ಹಿಂದುತ್ವ ಮಾಡುವಾಗ ಅವನು ಬಚ್ಚ, ನಮ್ಮ ಹಿಂದುತ್ವದ ಬಗ್ಗೆ ಅವನಲ್ಲ, ಅವನ ನಾಯಕರ ಸಮೇತ. ಅವನಿಗೆ ಯಾರು ಸ್ಥಾನಮಾನ ಕೊಟ್ಟಿದ್ದಾರೆ ಆ ನಾಯಕರ ಹತ್ರ ಕೇಳಿ ಕೇಳಿ ಅವನಿಗೆ ನಮ್ಮ ಎಂಥ ಹಿಂದುತ್ವ ಹೇಳಿ. ಇವರು ಡೋಂಗಿ ಹಿಂದುತ್ವಕ್ಕೋಸ್ಕರ ನಾವೀಗ ಬೇಡ ಹೇಳಿ ಸುಮ್ಮನೆ ಕೂತ್ಕೊಂಡಿದ್ದೇವೆ, ಇವರ ವ್ಯವಸ್ಥೆ ಬೇಡ ಹೇಳಿ. ಅರ್ಥ ಆಯ್ತಲ್ಲ. ಅವನು ನಮ್ಮ ಹಿಂದುತ್ವ ಏನು ಹೇಳುವ ಅವನು
ना हिंदुत्वकोस्कर एदुरु हेदे कोट्टु दुड्दवरु हिंदेंद दुड्दवरल्ल ना स्वल्प तले इट्कोंडु मातड्बेकु अवनु